ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮೋಹನ್ ಕುಮಾರ್ ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಡಿಯರ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಇ ಟಿ ಪರೀಕ್ಷೆ ಏನಿದೆ ಟಿ ಇ ಟಿ ಪರೀಕ್ಷೆಗೆ ಈಗಾಗಲೇ ಹಿಂದೆ ನಡೆದಿರತಕ್ಕಂತಹ ಎಜುಕೇಷನ್ ಸೈಕಾಲಜಿ ಆರ್ ಚೈಲ್ಡ್ ಸೈಕಾಲಜಿ ಅಥವಾ ಬಾಲ ವಿಕಾಸ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ನಾನು ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದೇನೆ ಇವತ್ತು ಒಂದರಿಂದ ಐದನೇ ತರಗತಿಯಲ್ಲಿ ಏನೆಲ್ಲ ಪ್ರಶ್ನೆಗಳು ಶಿಶು ಮನೋವಿಜ್ಞಾನದಲ್ಲಿ ಚೈಲ್ಡ್ ಸೈಕಾಲಜಿಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಎಸ್ ಅದಷ್ಟೇ ಅಲ್ಲದೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಮ್ಮ ಮೊಬೈಲ್ ಆ್ಯಪಲ್ಲಿ ನೀವು ಈ ಒಂದು ಆನ್ಲೈನ್ ಕ್ಲಾಸಸ್ಗಳನ್ನು ಸಹ ಪಡಿಬೋದು ಅಂದರೆ ಟಿ ಇ ಟಿ ಸೋಷಿಯಲ್ ಸೈನ್ಸ್ ಪೇಪರ್ ಟೂನಲ್ಲಿ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸಿಗೆ ತರ್ಟಿ ಮಾರ್ಕ್ಸ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಥರ್ಟಿ ಮಾರ್ಕ್ಸ್ ಇಂಗ್ಲೀಷ್ ಮತ್ತು ತರ್ಟಿ ಮಾರ್ಕ್ಸ್ ಕನ್ನಡ ಇರ್ಬೋದು ಹಾಗೆ ಸಿಕ್ಸ್ಟಿ ಮಾರ್ಕ್ಸಿಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಾವೀಗಾಗಲೇ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ನೀವು ಇದರ ಸದುಪಯೋಗವನ್ನು ಪಡಿಸ್ಕೊಂಡ್ಬಿಟ್ಟು ಟಿ ಇ ಟಿಯಲ್ಲಿ ವಿಶೇಷವಾದ ಅಂಕಗಳನ್ನು ಪಡೆದು ಪಾಸಾಗ್ಬೋದು ಇದರ ಜೊತೆಗೆ ನಾವು ಟಿ ಇ ಟಿ ಮ್ಯಾಥಮೆಟಿಕ್ಸ್ ಸಹ ಕೊಟ್ಟಿದ್ದೇವೆ ಆ ವಿಷಯಗಳನ್ನು ಸಹ ನೀವು ಇಂಡಿವಿಜುವಲ್ ಆಗಿ ಪೇಪರ್ ಒನ್ ಪೇಪರ್ ಟೂ ಅನ್ನು ಪರ್ಚೇಸ್ ಮಾಡ್ಬೋದು ಹಾಗೆ ಚೈಲ್ಡ್ ಸೈಕಾಲಜಿ ಇಂಗ್ಲೀಷ್ ಮತ್ತು ಕನ್ನಡ ಮತ್ತು ಸೋಷಿಯಲ್ ಸೈನ್ಸು ಸಂಪೂರ್ಣವಾದಂತಹ ಮಾಹಿತಿ ಚಾಪ್ಟರ್ ವೈಸ್ ಇದರಲ್ಲಿ ಸಿಗುತ್ತೆ ಡೈಲಿ ವೀಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ಎಸ್ ಮುಂದಿನ ಅಂಶಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದರ ಒನ್ ಟು ಸಿಕ್ಸ್ ಮತ್ತು ಸಿಕ್ಸ್ಟಿ ಏಯ್ಟ್ ಬಗ್ಗೆ ಮಾತಾಡಿದ್ವಿ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಟಿ ಟಿ ಒಂದರಿಂದ ಐದನೇ ತರಗತಿವರೆಗೆ ಟಿ ಟಿ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಕುರಿತು ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಎಸ್ ಹಾಗಾದರೆ ಯಾವ್ಯಾವ ಪ್ರಶ್ನೆಗಳು ಅಂದರೆ ಸೆಕೆಂಡ್ ಚಾಪ್ಟರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಬಂದಿದೆ ನೆಕ್ಸ್ಟು ಇವ್ಯಾಲ್ಯೂಯೇಷನ್ ಮೇಲೆ ಹೆಚ್ಚು ಕ್ವಶನ್ಸ್ ಹೇಗೆ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ ಪೇರೆಂಟ್ಸ್ ಮತ್ತು ಅದಕ್ಕೆ ಟೀಚರ್ಸ್ ಮತ್ತು ಸೊಸೈಟಿ ನೆಕ್ಸ್ಟು ಸ್ಕೂಲ್ ಇದರ ರಿಲೆವೆಂಟಾಗಿ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾ ಇದ್ದಾರೆ ಮಕ್ಕಳನ್ನು ಡಿಶಿಷನ್ ಮೇಕಿಂಗಲ್ಲಿ ನಾವು ಹೇಗೆ ತೊಡಗಿಸಬೇಕು ಇದರ ಬೇಸ್ ಮೇಲೆ ಬಂದಿರತಕ್ಕಂಥ ಕ್ವಶನ್ಸ್ಗಳನ್ನು ಇವತ್ತು ನಾನು ಮಾತಾಡ್ತಾ ಹೋಗ್ತೇನೆ ಎಸ್ ಕೆಲವು ಕಾಗ್ನೆಟಿವ್ ತೇರಿಸ್ ಬಗ್ಗೆಯೂ ಕೇಳಿದ್ದೇನೆ ಮಾನವನ ವಿಕಾಸವನ್ನು ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಅಂತಕ್ಕಂಥದ್ದು ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಈ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಏನಿದೆ ಹ್ಯೂಮನ್ ಡೆವಲಪ್ಮೆಂಟ್ ಅಂದರೆ ವಿಕಾಸ ಅಂತ ಮಾನವನ ವಿಕಾಸ ಯಾವ ರೀತಿ ಆಗುತ್ತೆ ಲೈಕ್ ದಿಸ್ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ವಿಕಾಸದ ತತ್ವಗಳ ಬಗ್ಗೆ ಓದಿರ್ತೀರ ಮತ್ತು ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಇರ್ಬೋದು ನೆಕ್ಸ್ಟು ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ನಿಮಗೆ ಮಾರಲ್ ಡೆವಲಪ್ಮೆಂಟ್ಸ್ ಇರ್ಬೋದು ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಓದಿರ್ತೀರ ಹಾಗಾದರೆ ಈ ಒಂದು ಮಗುವಿನ ಬೆಳವಣಿಗೆ ಹೇಗೆಲ್ಲ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಕೇಳ್ತಾ ಹೋಗಿದ್ದೇನೆ ಶಾರೀರಿಕ ಮತ್ತು ಸಂಜ್ಞಾತ್ಮಕ ಸಾಮಾಜಿಕ ಆಧ್ಯಾತ್ಮಿಕ ವಿಕಾಸ ಅಂತ ಒಂದಿದೆ ಶಾರೀರಿಕ ಸಂಜ್ಞಾತ್ಮಕ ಸಾಮಾಜಿಕ ಮತ್ತು ಸಂವೇಗಾತ್ಮಕ ಎಮೋಷನಲ್ ಅಂತ ಒಂದಿದೆ ಶಾರೀರಿಕ ಸಂಜ್ಞಾತ್ಮಕ ಸಾಮಾಜಿಕ ಮತ್ತು ಸೌಂದರ್ಯಾತ್ಮಕ ಅಂತ ಒಂದಿದೆ ಶಾರೀರಿಕ ಸಂಜ್ಞಾತ್ಮಕ ಸಾಮಾಜಿಕ ಮತ್ತು ಮಾನಸಿಕ ಅಂತಕ್ಕಂಥದ್ದು ಒಂದಿದೆ ಎಸ್ ಈ ಥರದ ಪ್ರಶ್ನೆಗಳು ಬಂದಾಗ ನಿಮಗೆ ಈಗ ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಪ್ರಧಾನವಾಗಿ ವಿಭಜಿಸ್ತಕ್ಕಂಥ ಡಿವೈಡ್ ಮಾಡ್ತಕ್ಕಂಥ ಅಥವಾ ಹಂತಗಳನ್ನು ಸ್ಟೇಜಸ್ ನೀಡ್ತಕ್ಕಂತಹ ಒಂದು ವಿಶೇಷ ಅಂಶಗಳು ನೋಡಿ ಶಾರೀರಿಕ ಅಂದರೆ ಈ ಫಿಸಿಕಲ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಸಂಜ್ಞಾತ್ಮಕ ಅಂತಕ್ಕಂಥದ್ದು ಕಾಗ್ನೆಟಿವ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಹಾಗೆ ಸೋಷಿಯಲ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಮತ್ತು ಮಾರಲ್ ಡೆವಲಪ್ಮೆಂಟ್ ಆಧ್ಯಾತ್ಮಿಕ ಸ್ಪಿರಿಚುವಲ್ ಆರ್ ಮಾರಲ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂಥ ಅಂಶಗಳನ್ನು ಆರ್ಡ್ರಾಗಿ ಮಗು ಹೇಗೆ ಡೆವಲಪ್ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಇದನ್ನು ನೋಡ್ತಾ ಹೋಗ್ಬೋದು ಇದು ಸೈಕಾಲಜಿಕಲ್ ಬೇಸ್ ಮೇಲೆ ನೀವು ಡೆವಲಪ್ಮೆಂಟ್ಸಲ್ಲಿ ನೋಡಿರ್ತೀರ ಇದು ವಿಶೇಷವಾಗಿ ಶಾರೀರಿಕ ಮತ್ತು ಸಂಜ್ಞಾತ್ಮಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ವಿಕಾಸ ಅಂತಕ್ಕಂಥದ್ದೇನಿದೆ ಇದು ನೀವು ವಿಶೇಷವಾಗಿ ನೋಡ್ತಾ ಹೋಗ್ಬೋದು ಎಜುಕೇಷನಲ್ ಥಿಂಕರ್ಸ್ ಅವರ ಪ್ರಕಾರ ಮೊದಲ ಪ್ರಶ್ನೆಗೆ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಮೊದಲ ಆನ್ಸರು ಸರಿಯಾಗಿದೆ ಎಸ್ ಹಾಗಾದ್ರೆ ಎರಡನೇ ಪ್ರಶ್ನೆ ಇದೆ ಮತ್ತೆ ಸೆಕೆಂಡ್ ಚಾಪ್ಟರ್ಲಿ ಪ್ರತಿ ಬಾರಿನೂ ವಿಕಾಸದ ತತ್ವಗಳ ಮೇಲೆ ನೇರವಾಗಿ ಪ್ರಶ್ನೆಗಳು ಬರುತ್ತೆ ಶಿರ ಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯ ವಿಕಾಸ ಮುಂದುವರಿಯುತ್ತದೆ ನಮ್ಮ ಸ್ನಾಯುಗಳೇನಿದೆ ಈ ಬಿರಳುಗಳನ್ನು ಆಡಿಸ್ಬೇಕು ಒಂದು ಪೆನ್ನನ್ನು ಹಿಡಿಬೇಕು ಬಾಲನ್ನು ಹಿಡಿಬೇಕು ಪೆನ್ನಿನಲ್ಲಿ ಬರವಣಿಗೆ ಆಗಬೇಕು ಅಂದರೆ ಮೆಚುರೇಷನ್ ಜೊತೆಗೆ ಏನಾಗಬೇಕು ಆ ವಿಶೇಷವಾದಂಥ ಸಾಮರ್ಥ್ಯ ಬೇಕು ಲೈಕ್ ದಿಸ್ ನಿಮಗೆ ಮೆಚುರೇಷನ್ ಅಂದರೆ ಗೊತ್ತಾಗಬೇಕು ನೋಡಿ ಒಂದು ಮಗುವಿನಲ್ಲಿ ಸ್ವಾಭಾವಿಕವಾಗಿ ಇರ್ತಕ್ಕಂಥ ಸಾಮರ್ಥ್ಯ ಹೊರ ಬರ್ತಕ್ಕಂಥದ್ದನ್ನು ನಾವು ಮೆಚುರೇಷನ್ ಅಂತ ಕರಿತೀವಿ ಅದು ಹಾಲು ಅಲ್ಲೂ ಇರ್ಬೋದು ಮುಖದ ಮೇಲೆ ಕೂದಲು ಇರ್ಬೋದು ಅಥವಾ ಸ್ನಾಯುಗಳ ಷಳತೆ ಇರ್ಬೋದು ಅಥವಾ ಸ್ನಾಯುಗಳು ಏನು ಡೆವಲಪ್ ಆಗೋದಿರ್ಬೋದು ಅಂತಕ್ಕಂಥದ್ದು ನೋಡಿ ಮಗು ಯಾವಾಗಲೂ ತನ್ನ ತಾಯಿಯ ಹೊಟ್ಟೆಯಲ್ಲಿ ಮಗು ಬೆಳೀತಕ್ಕಂಥದ್ದು ಫಸ್ಟು ತಲೆಯ ಭಾಗ ಶಿರ ತಲೆಯ ಭಾಗ ಏನಾಗಿರುತ್ತೆ ದಪ್ಪನಾಗಿರುತ್ತೆ ಫಸ್ಟ್ ಗ್ರೋತ್ ಆಗುತ್ತೆ ಅದಾದಮೇಲೆ ಪಾದಾಭಿಮುಖವಾಗಿ ಬೆಳೀತಾ ಹೋಗುತ್ತೆ ಇದು ಡೈರೆಕ್ಟ್ ಕ್ವೆಶನ್ಸು ಹಾಗಾಗಿ ಕೇಂದ್ರದಿಂದ ಪರದಿಯ ಕಡೆಗೆ ಅಂತ ಕೊಟ್ಟಿದ್ದಾರೆ ಶಿರದಿಂದ ಪಾದದ ಕಡೆಗೆ ಅಂತ ಕೊಟ್ಟಿದ್ದಾರೆ ಪರದಿಂದ ಕೇಂದ್ರ ಅಂದರೆ ಪರದಿಯಿಂದ ಕೇಂದ್ರದ ಕಡೆಗೆ ಅಂತ ಪಾದದಿಂದ ಶಿರದ ಕಡೆಗೆ ಮಗು ಯಾವಾಗಲೂ ಇಲ್ಲಿಂದ ಶಿರದಿಂದ ಪಾದದ ಕಡೆಗೆ ಬೆಳೀತಾ ಹೋಗುತ್ತೆ ನೋಡಿ ಎರಡನೇ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ನೋಡಿದ್ವಿ ಅದೇ ರೀತಿಯಾಗಿ ಇಲ್ಲೊಂದು ಡಿಫ್ರೆಂಟಾಗಿ ಒನ್ ಆರ್ ಟೂ ಟೈಮ್ ನೀವು ಕ್ವೆಶನ್ಸ್ಗಳನ್ನ ಓದ್ಕೋಬೇಕು ಎಲ್ಲ ಆನ್ಸರ್ಗಳು ಒಂದೇ ಥರ ಇರುತ್ತೆ ನಾಲ್ಕು ಆಪ್ಷನ್ಸ್ ಮಲ್ಟಿಪಲ್ ಚಾಯ್ಸಲ್ಲಿ ಏಕೆಂದಿದ್ದು ಸಬ್ಜೆಕ್ಟಿವಿಟಿ ಅನ್ನೋದಕ್ಕಿಂತಲೂ ನಿಮಗೆ ಆಬ್ಜೆಕ್ಟಿವಿಟಿ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ ಆಬ್ಜೆಕ್ಟಿವ್ ಕ್ವಶನ್ಸ್ ಇದು ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯ ಲೈಕ್ ದಿಸ್ ಎರ್ಡಿಟಿ ಅಂತ ಕರಿತೀವಿ ಅನುವಂಶೀಯ ನಿಯಮವಲ್ಲ ಅಂತ ಕೇಳಿದ್ದಾರೆ ನೋ ಒನ್ ಆಫ್ ಎರಡಿಟಿ ಥೀಮ್ಸ್ ಅಂತ ಅಥವಾ ಪಾಲಿಸಿ ಅಥವಾ ಲಾ ಅಂತ ಕೇಳಿದ್ದಾರೆ ನೋಡಿ ಎರಡಿಟಿ ಅಂತಕ್ಕಂಥದ್ದು ಗೊತ್ತಿದೆ ಮಗುವಿನ ಮೇಲೆ ಹೇಗೆಲ್ಲ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು ಅನುವಂಶೀಯತೆ ನಿಯಮ ಅನುವಂಶೀಯತೆ ಅಂದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ತಂದೆ ತಾಯಿಯ ಒಂದು ಕೂದಲ ಬಣ್ಣ ಇರ್ಬೋದು ಚರ್ಮದ ಬಣ್ಣ ಇರ್ಬೋದು ಇವೆಲ್ಲವುಗಳನ್ನು ಏನಾಗುತ್ತೆ ವರ್ಗಾವಣೆ ಆಗುತ್ತೆ ಲೈಕ್ ದಿಸ್ ಬುದ್ಧಿಶಕ್ತಿನೂ ಸಹ ಯಾವುದರಿಂದ ಆಗುತ್ತೆ ಗುಣಾಣುಗಳು ಜೀನ್ಸ್ ಅಂತ ಕರಿತೀವಿ ಆದರೆ ಇಲ್ಲಿ ಯಾವುದು ನಿಯಮವಲ್ಲ ಅಂತ ಕೊಟ್ಟಿದ್ದಾನೆ ಸಾಮ್ಯತೆ ತಂದೆ ತಾಯಿಗಳ ಹೋಲಿಕೆ ಪರಿವರ್ತನೆ ಮತ್ತು ಇಂಚಲನೆಯ ನಿಯಮ ಅಂತಕ್ಕಂಥದ್ದು ಲೈಕ್ ದಿಸ್ ಇಂಚಲನೆ ಅಂದರೆ ಇದು ಕೆಲವು ಇಂಗ್ಲೀಷ್ ವರ್ಡ್ಸ್ಗಳನ್ನು ನಾವು ಕ್ವಶನ್ಸಲ್ಲಿ ನೋಡ್ಕೋಬೇಕಾಗುತ್ತೆ ಹಾಗಾದರೆ ಇಲ್ಲಿ ಯಾವುದು ಅಂದರೆ ವಿಕಾಸದ ನಿಯಮ ಅನುವಂಶೀಯತೆ ಆದ ಮಕ್ಕಳು ಎಲ್ಲರೂ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟೇ ವಿಕಾಸ ಆಗುತ್ತೆ ಅನ್ನೋದು ಇಲ್ಲ ಒಂದು ಪಾರ್ಟಲ್ಲಿ ಅದು ಕಡಿಮೆನೂ ಸಹ ಆಗ್ಬೋದು ವಿಕಾಸದ ನಿಯಮ ಇದಕ್ಕೆ ಸಂಬಂಧಿಸಿರಲ್ಲ ಇದು ಅನುವಂಶೀಯತೆಯಲ್ಲಿ ಅಂದರೆ ಮಗು ಹುಟ್ಟಿದ ಮೇಲೆ ವಿಕಾಸ ಆಗಬೇಕಂತೇನಿಲ್ಲ ಅದು ವಿಶೇಷವಾಗಿ ಮತ್ತು ಆ ಸ್ಪೆಷಲ್ ಚಿಲ್ಡ್ರನ್ಸ್ ಆಗ್ಬೋದು ಈ ರೀತಿಯಾಗಿ ಸ್ಲೋ ಲರ್ನರ್ಸ್ ಆಗ್ಬೋದು ಈ ವಿಕಾಸದ ನಿಯಮಕ್ಕೆ ಸಂಬಂಧಿಸಿದಂತೆ ಒಂದು ಅಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಪ್ರಶ್ನೆಯನ್ನು ನೀವು ಸೈಕಾಲಜಿಕಲ್ ಬೇಸ್ ಮೇಲೆ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಎಸ್ ನಾಲ್ಕನೇ ಪ್ರಶ್ನೆ ಹೀಗಿದೆ ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗುವು ಸಕ್ರಿಯವಾಗಿ ಸದಸ್ಯರಾಗುವ ಅವಧಿ ನೋಡಿ ನಮಗೆ ಅವರ ಟೆನ್ ಸ್ಟೇಜಸ್ ಏನಿದೆ ನಮಗೆ ಒಂದು ಬಾಲ್ಯ ಇರ್ಬೋದು ಅರ್ಲಿ ಚೈಲ್ಡ್ಹುಡ್ ಇರ್ಬೋದು ಲೇಟರ್ ಚೈಲ್ಡ್ಹುಡ್ ಇರ್ಬೋದು ಅಡಲೆಸೆನ್ಸ್ ಇರ್ಬೋದು ಮತ್ತು ನಮಗೆ ವಿಶೇಷವಾಗಿ ಬೇರೆ ಬೇರೆ ವಿಧಾನದಲ್ಲಿ ಅಡಾಲ್ಟ್ ಏಜ್ ಇರ್ಬೋದು ಇವೆಲ್ಲದರ ಬಗ್ಗೆ ಕೊಡ್ತಾ ಹೋದೇನೆ ತನ್ನ ಸಮವಯಸ್ಕರ ಸಮಯದಲ್ಲಿ ಮಗು ಸಕ್ರಿಯವಾಗಿ ಲಿಂಗ ಭೇದವಿಲ್ಲದೆ ಎಲ್ಲ ಮಕ್ಕಳ ಜೊತೆ ಸೇರಿ ಆಟ ಆಡ್ತಕ್ಕಂಥ ಈಗ ನಿಮಗೆ ಪೂರ್ವ ಬಾಲ್ಯ ಅಂದರೆ ಟು ಟು ಸಿಕ್ಸ್ ಇಯರ್ಸ್ ಆಗಿಬಿಡುತ್ತೆ ಆಲ್ರೆಡಿ ಅಲ್ಲಿ ಮಗುಗೇನಾಗ್ತಾ ಇರುತ್ತೆ ಈ ಒಂದು ಭಾವನೆಗಳು ಅಥವಾ ಸಕ್ರಿಯವಾಗಿ ಇದು ನಂದು ನಾನು ಇಂತಕ್ಕಂಥ ಭಾವನೆ ಬರುತ್ತೆ ಆದರೆ ಈ ಜೀರೋ ಇಂದ ಟು ಇಯರ್ಸ್ ಈ ಬಾಲ್ಯಾವಸ್ಥೆಯಲ್ಲಿ ಅಥವಾ ಬಾಲ್ಯಾವಧಿಯಲ್ಲಿ ಏನಾಗಿರುತ್ತೆ ಮಗು ಸಕ್ರಿಯವಾಗಿ ಒಂದು ಸಮೂಹದಲ್ಲಿ ಭಾಗವಹಿಸುತ್ತೆ ಹಾಗಾಗಿ ಫೋರ್ ಅಂದರೆ ನಾಲ್ಕನೇ ಕ್ವಶನ್ಸಿಗೆ ಸೆಕೆಂಡ್ ಒನ್ ರೈಟ್ ಆನ್ಸರ್ ಎಸ್ ಡಿಯರ್ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ನೋಡೋಣ ಜೀನ್ ಪಿಯಾಜೆ ಅವರ ಪ್ರಕಾರ ಮಗು ವಸ್ತು ಪರಿಗ್ರಹಣ ಬಿಂಬಿಸುವ ಅಂತ ಸ್ಟೇಜಸ್ ನೀವೀಗ ಸೆನ್ಸರಿ ಮೋಟರ್ ಸ್ಟೇಜ್ ಕೇಳಿದಿರ ಹಾಗೆ ಕಾಂಕ್ರೀಟ್ ಸ್ಟೇಜ್ ಕೇಳಿದಿರ ನೆಕ್ಸ್ಟ್ ವಿಶೇಷವಾಗಿ ಫಾರ್ಮಲ್ ಸ್ಟೇಜ್ ಕೇಳಿದಿರ ಈ ರೀತಿಯಾದಂಥ ಅಂಶಗಳನ್ನು ಕೊಡ್ತಾ ಹೋಗಿದ್ದಾನೆ ಈ ಸೆನ್ಸರಿ ಮೋಟರ್ ಸ್ಟೇಜ್ ಅಂದರೆ ಫಸ್ಟು ಸಂವೇದನಾ ಚಲನ ಅಂತ ಅಂತಕ್ಕಂಥದ್ದು ಹಾಗೆ ಸೆಕೆಂಡ್ ಒನ್ನಿಗೆ ಸಂಬಂಧಿಸಿದಂತೆ ಪೂರ್ವ ಕಾರ್ಯ ಅಥವಾ ಕಾರ್ಯಪೂರ್ವ ಅಂತಕ್ಕಂಥದ್ದು ಹಾಗೆ ಮೂರನೇದು ಯಾವುದು ಅಂದರೆ ಮೂರ್ತ ಕಾರ್ಯ ಅಂತಕ್ಕಂಥದ್ದು ನಾಲ್ಕನೇದು ಯಾವುದು ಅಂದರೆ ಔಪಚಾರಿಕ ಫಾರ್ಮಲ್ ಆಪ್ರೇಷನ್ ಸ್ಟೇಜ್ ಅಂತ ಕರಿತೀವಿ ಈ ಫಾರ್ಮಲ್ ಆಪ್ರೇಷನ್ ಸ್ಟೇಜ್ ಏನಿದೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗಬೇಕಾಗತ್ತೆ ಬಟ್ಟು ಒಂದು ಮಗು ಪರಿಗ್ರಹಣ ಬಿಂಬಿಸುವ ಅಂಥ ಅಂತ ಅಂದರೆ ಒಂದು ಮಗುವಿಗೆ ಏನು ಗೊಂಬೆ ಏನಾದರೂ ತೋರಿಸಿದಾಗ ಅದ್ರ ಕಡೆ ಗಮನ ಹರಿಸುತ್ತೆ ಅದನ್ನೇನಾದರೂ ನೀವು ಮುಚ್ಚಿದ್ರೆ ಏನಾಗುತ್ತೆ ಅದು ಆ ಮಗು ಆ ಕಡೆ ಗಮನವನ್ನು ಹರಿಸೋದಿಲ್ಲ ಒಂದು ಒಂದು ಪರಿಗ್ರಹಣ ಏನು ಕೇಳಿದ ಪರಿಗ್ರಹಣ ಬಿಂಬ ಒಂದು ಬಿಂಬದಂತೆ ಕಾಣ್ತಾ ಇರುತ್ತೆ ಅದು ಹೋಗ್ತಾ ಇರುತ್ತೆ ಅದು ಎಲ್ಲಿ ಅಂದರೆ ಫಸ್ಟು ಸ್ಕೀಮಾ ಅಥವಾ ಈ ಸೆನ್ಸೊರಿ ಮೋಟರ್ ಸ್ಟೇಜ್ ಅಂತ ಏನು ಕರಿತೀವಿ ಸೆನ್ಸೊರಿ ಮೋಟರ್ ಸ್ಟೇಜ್ ಸಂವೇದನಾ ಚಲನ ಅಂತ ಏನಿದೆ ಇದ್ರ ಬಗ್ಗೆ ವಿಶೇಷವಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಮೊಬೈಲ್ ಆ್ಯಪಲ್ಲಿ ಟಾಪಿಕ್ ವೈಸ್ ಮಾತಾಡ್ತಾ ಹೋಗಿದ್ದೀನಿ ಯಾವ್ಯಾವ ಸ್ಟೇಜ್ಗೆ ಇದುವರೆಗೆ ಕ್ವಶನ್ಸ್ ಏನು ಬಂದಿದೆ ಟೂ ತೌಸಂಡ್ ಫೋರ್ಟೀನಿಂದ ಇದಿರ್ಬೋದು ಎರಡು ಸಾವಿರದ ಮೂರರಿಂದ ಹೈಸ್ಕೂಲ್ ಎಚ್ ಎಸ್ ಟಿ ಆಗಿರ್ಬೋದು ಮತ್ತು ಜಿ ಪಿ ಎಸ್ ಟಿ ಎಲ್ಲ ಕ್ವಶನ್ಸ್ಗಳನ್ನು ಆಧಾರ ಈ ನಾಲ್ಕು ಸ್ಟೇಜಸ್ಸನ್ನು ಜೀನ್ ಪಿ ಅವರ ಒಂದು ಕಾಪಿಟೇಟಿವ್ ಡೆವಲಪ್ಮೆಂಟ್ಸನ್ನು ಮಾತಾಡ್ತಾ ಹೋಗಿದ್ದೀವಿ ಎಸ್ ಅದಾದಮೇಲೆ ಇಲ್ಲಿ ಒಂದು ಒಬ್ಬ ಚಾಲಕ ಅಥವಾ ಸಾರಿ ಒಬ್ಬ ಬಾಲಕ ಮಾನಸಿಕ ವಯಸ್ಸು ಅಂದರೆ ಒಬ್ಬ ಬಾಲ ಅಂದರೆ ಒಬ್ಬ ಬಾಲಕನ ಮಾನಸಿಕ ವಯಸ್ಸು ಅಂದರೆ ಮೆಂಟಲ್ ಏಜ್ ಎಷ್ಟು ಹೇಳಿದ್ರಂದರೆ ಸೆವೆನ್ ಇಯರ್ಸ್ ಹೇಳಿದ್ದಾರೆ ಹಾಗೆ ಶಾರೀರಿಕ ವಯಸ್ಸು ಈ ಕ್ರೋನಾಲಜಿಕಲ್ ಏಜ್ ಅಥವಾ ದೈಹಿಕ ವಯಸ್ಸು ಎಷ್ಟು ಹೇಳಿದ್ರಂದರೆ ಫೈವ್ ಇಯರ್ಸ್ ಹೇಳಿದ್ದಾರೆ ಹಾಗಾದರೆ ಬುದ್ಧಿಶಕ್ತಿಯ ಸೂಚ್ಯಾಂಕ ಎಷ್ಟು ಅಂತ ನಮಗೆ ಬೇಕು ಇಂಟೆಲಿಜೆಂಟ್ ಕೋಶಂಟ್ ಏನಿದೆ ಇದು ನಮಗೆ ಈಗ ಬೇಕಾದಂಥ ವಿಷಯ ಇಲ್ಲಿ ಅಂಡ್ರೆಡ್ ಇದೆ ಒನ್ ಫಾರ್ಟಿ ಇದೆ ಏಯ್ಟ್ ಇದೆ ಒನ್ ಟ್ವೆಂಟಿ ಇದೆ ಇದಕ್ಕೆ ಫಾರ್ಮುಲಾ ನಿಮಗೆಲ್ಲ ಗೊತ್ತಿರಬೇಕು ಅಂದರೆ ಈ ಮೆಂಟಲ್ ಏಜನ್ನು ಕಂಡುಹಿಡಿಯೋದು ಹೇಗೆ ಸಿ ಎ ಕ್ರೊನಾಲಜಿಕಲ್ ಏಜನ್ನು ಕಂಡು ಹಿಡಿಯೋದು ಹೇಗೆ ಮತ್ತು ಐ ಕ್ಯೂ ಅನ್ನು ಕಂಡು ಹಿಡಿಯೋದಕ್ಕೆ ಹೇಗೆ ಅಂತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಈಗ ಐ ಕ್ಯೂ ಬೇಕಾಗಿದೆ ಐ ಕ್ಯೂ ಇಸ್ ಈಕ್ವಲ್ ಟು ನಮಗೆ ಬೇಕಾಗಿರೋದು ಫಸ್ಟ್ ಮೆಂಟಲ್ ಏಜನ್ನು ಹಾಕ್ಕೊಳ್ತೀವಿ ಫಾರ್ಮುಲಾ ಮೆಂಟಲ್ ಏಜ್ ಆದಮೇಲೆ ಸಿ ಎ ಅನ್ನು ಹಾಕ್ಕೊಳ್ತೀವಿ ಇಲ್ಲಿ ಇಂಟು ಹಂಡ್ರೆಡಿಂದ ಇದು ಫಾರ್ಮುಲಾ ಈ ಫಾರ್ಮುಲ್ ಪ್ರಕಾರ ನಾವು ಮುಂದುವರಿತಾ ಹೋದರೆ ಈಗ ಮೆಂಟಲ್ ಏಜ್ ಎಷ್ಟಿದೆ ಅಂದರೆ ಸೆವೆನ್ ಇದೆ ಇಲ್ಲಿ ಕ್ರನಲಾಲಜಿಕಲ್ ಏಜ್ ಎಷ್ಟಿದೆ ಅಂದರೆ ಫೈವ್ ಇದೆ ಇಂಟು ನಾವು ಹಂಡ್ರೆಡ್ ಮಾಡಿದರೂ ಸಹ ಇಲ್ಲಿ ಮತ್ತೆ ಇಂಟಿಲಿಜೆಂಟ್ ಕ್ವಶಂಟ್ ಅಂತ ಕಂಡುಹಿಡಿಯೋಕೆ ಹೋದಾಗ ಸೆವೆನ್ ಇಂಟು ಅಂಡ್ರೆಡ್ ಆಗುತ್ತೆ ಅಂಡ್ರೆಡ್ ಡಿಸಿಕೊಲ್ ಟೆಸ್ಟ್ ಆಗುತ್ತೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಕೆಳಗಡೆ ಫೈವ್ ಬರುತ್ತೆ ಈ ಸೆವೆನ್ ಹಂಡ್ರೆಡನ್ನು ಫೈವಿಂದ ಡಿವೈಡ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಏಳ್ನೂರನ್ನು ಐದು ಭಾಗ ಮಾಡಿದರೆ ಒನ್ ಫಾರ್ಟಿ ಬರುತ್ತೆ ಹಾಗಾದರೆ ಆನ್ಸರ್ ಎಷ್ಟಿದೆ ಇಲ್ಲಿ ಒನ್ ಫಾರ್ಟಿ ಆನ್ಸರ್ ಆಗುತ್ತೆ ಎಷ್ಟಾಗುತ್ತೆ ಒನ್ ಫಾರ್ಟಿ ಆನ್ಸರ್ ಆಗುತ್ತೆ ಡಿಯರ್ ಫ್ರೆಂಡ್ಸ್ ನೀವು ಇದೇ ಥರ ಫಾರ್ಮುಲಾವನ್ನು ಚೆನ್ನಾಗಿ ನೋಡ್ಕೋಬೇಕು ಮೆಂಟಲ್ ಏಜು ದೈಹಿಕ ವಯಸ್ಸಿಗೆಷ್ಟು ಹಾಗೆ ಸಾರಿ ಮೆಂಟಲ್ ಮಾನಸಿಕ ವಯಸ್ಸಿಗೆಷ್ಟು ಹಾಗೆ ದೈಹಿಕ ವಯಸ್ಸಿಗೆ ಮತ್ತು ಇಂಟಿಲಿಜೆಂಟ್ ಕ್ವಶಂಟು ಈ ಏನು ಬುದ್ಧಿಶಕ್ತಿ ಸೂಚ್ಯಾಂಕ ಈ ಫಾರ್ಮುಲಾವನ್ನು ಬಳಸಿ ನೀವೇನು ಮಾಡ್ಬೋದು ಆನ್ಸರ್ ಮಾಡ್ಬೋದು ಈ ರೀತಿಯಾದಂಥ ಪ್ರಶ್ನೆಗಳು ಇರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಎಸ್ ಇದನ್ನು ವಿಶೇಷವಾಗಿ ನಾನು ಆ್ಯಪಲ್ಲಿ ಮಾತಾಡಿದ್ದೀನಿ ಎಸ್ ತನ್ನ ಪರಿಸರದ ಬಗೆಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ ಟೋಟಲ್ ಅಪ್ಲೈಡ್ ಆಗಿ ಇರುತ್ತೆ ಪ್ರಶ್ನೆಗಳು ಅಂತರ್ವ್ಯಕ್ತಿಯ ಅಂತರ್ವೈಯಕ್ತಿಕ ದೃಶ್ಯ ಪ್ರಾದೇಶಿಕ ದೈಹಿಕ ಸ್ನಾಯು ಅಂತ ನೋಡಿ ತನ್ನ ಪರಿಸರದ ಬಗೆಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ ನೋಡಿ ಇಲ್ಲಿ ದೃಶ್ಯ ಪ್ರಾದೇಶಿಕ ರೀಜನಲ್ ಅಂದರೆ ಒಂದು ವ್ಯೂಗೆ ಹೇಗಿರ್ಬೋದು ಅಂತ ಅಂತರ್ವ್ಯಕ್ತಿಯ ಅಂತರ್ವ್ಯಯಕ್ತಿಕ ಮತ್ತು ದೈಹಿಕ ಸ್ನಾಯು ಅಂತ ಇದೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ದೃಶ್ಯ ಪ್ರಾದೇಶಿಕ ಅಂತ ನೋಡಿ ಪರಿಸರದಲ್ಲಿ ಏನೆಲ್ಲ ನೋಡ್ತೇವೆ ನಮ್ಮ ರೀಜನಲ್ ವ್ಯವಸ್ಥೆಯಲ್ಲಿ ಏನೆಲ್ಲ ಪರಿಸರದಲ್ಲಿ ಆ ಮಗುವಿಗೆ ಸಂಬಂಧಿಸಿದಂತೆ ಅವು ಹೇಗೆ ಪ್ರಭಾವವನ್ನು ಬೀರ್ತವೆ ಎನ್ವಾರನ್ಮೆಂಟ್ ಅಂತಕ್ಕಂಥದ್ದು ಮಗುವಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಲೈಕ್ ದಿಸ್ ಈಗ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವ ಕೋ ರಿಲೇಷನನ್ನು ಸಹಭಾಗಿತ್ವವನ್ನು ಹೊಂದಿದ ಮನೋವಿಜ್ಞಾನ ನೋಡಿ ಭಾಷಾ ವಿಕಾಸಕ್ಕೆ ಮನೋವಿಜ್ಞಾನವನ್ನು ಹೊಂದಿದ ಮನೋವಿಜ್ಞಾನಿ ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ಹೊಂದಿದ್ದ ಭಾಷಾ ವಿಕಾಸ ಡೆವಲಪ್ ಮಾಡಿದಂಥ ಫೌಂಡರ್ ಯಾರು ಅಂತ ಕೇಳಿದರೆ ಎರಿ ಕೆರಿಕ್ಸನ್ ಇದೆ ಕಾರ್ಲ್ ರೋಜರ್ಸ್ ಇದೆ ವಿಲಿಯಂ ಜೇಮ್ಸ್ ಇದೆ ಮತ್ತು ನೋಮ್ ಕಾಮಿಕ್ಸ್ ಇದೆ ನೋಡಿ ಡೈರೆಕ್ಟ್ ಕ್ವಶನ್ಸ್ ಇದು ಈ ಥರದ್ದು ಏನು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನೀವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ಬೇರೆ ಬೇರೆ ಎಚ್ ಡಿ ವಾಮದೇವಪ್ಪ ಇರ್ಬೋದು ಇವರೆಲ್ಲ ಬುಕ್ಸ್ಗಳನ್ನು ಓದಿದರೆ ನಿಮಗೆ ಡೈರೆಕ್ಟ್ ಗೊತ್ತಾಗುತ್ತೆ ಇಲ್ಲಿ ನೋಮ್ ಕಾಮಿಸ್ಕಿ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್ ಅದಕ್ಕೆ ನಾವೀಗ ಹೇಳ್ತಕ್ಕಂಥದ್ದು ಏನು ಅಂದರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಒಂದು ಡಿ ಎಸ್ ಸಿ ಸ ಫಸ್ಟ್ ಇಯರ್ ಸೈಕಾಲಜಿ ಸೆಕೆಂಡ್ ಇಯರ್ ಸೈಕಾಲಜಿ ಬರುತ್ತೆ ಅದನ್ನು ಚೆನ್ನಾಗಿ ಸ್ಟಡಿ ಮಾಡಬೇಕು ನೆಕ್ಸ್ಟು ಇಲ್ಲ ಡಿ ಎಡ್ ಅಂತಿತ್ತು ಡಿಪ್ಲೊಮೆ ಇನ್ ಎಜುಕೇಷನಲ್ಲಿ ಫಸ್ಟ್ ಸೈಕಾಲಜಿ ಬುಕ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕದ ಬರುತ್ತೆ ಆ ಬುಕ್ಸ್ ಚೆನ್ನಾಗಿದೆ ಹಾಗೆ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಅವ್ರದ್ದು ಸಹ ಒನ್ ಆಫ್ ದ ಬೆಸ್ಟ್ ಬುಕ್ಸ್ ಅಂತ ಹೇಳ್ಬೋದು ಎರಡು ಮೀಡಿಯಮಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಅದನ್ನು ಸ್ಟಡಿ ಮಾಡಬಹುದು ಎಸ್ ಹಾಗಾದರೆ ವಿಶೇಷವಾಗಿ ಒಂಬತ್ತನೇ ಪ್ರಶ್ನೆ ಉಭಯ ಲಿಂಗ ಅಂದರೆ ಜೆಂಡರ್ ಮೇಲೆ ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾನೆ ಅದು ಒನ್ ಟು ಫಿಫ್ತ್ ಆಗಿರೋದ್ರಿಂದ ಈ ರೀತಿ ಕೇಳ್ತಾನೆ ಸಿಕ್ಸ್ಟಿ ಏಯ್ಟಲ್ಲಿ ಅಡಲೆಸೆನ್ಸ್ ಮೇಲೆ ಹೆಚ್ಚು ಕ್ವಶನ್ಸ್ ಕೇಳ್ತಾನೆ ಲಿಂಗತ್ವ ಪರಿಕಲ್ಪನೆಯಲ್ಲಿ ಸಮಕ್ಷೇಮ ಸಂಭ ಅಂದರೆ ಸಮಕ್ಷಮ ಸಂ ಸಮಬಹುದಾದ ಸಮಕ್ಷಮ ಸಮಬಹುದಾದ ಗುಣ ಸಮಕ್ಷಿ ಮಸಬಹುದಾದ ಸಮಕ್ಷಿಸಬಹುದಾದ ಗುಣ ಯಾವುದು ಅಂತ ಕೇಳಿದರೆ ನೋಡಿ ಒಂದು ಉಭಯಲಿಂಗ ಪರಿಕಲ್ಪನೆಯಲ್ಲಿ ನಾವು ಸಮಕ್ಷಿಸಬಹುದಾದ ಗುಣ ಯಾವುದು ಅಂತ ಕೇಳಿದಾಗ ಒಂದು ಗಂಡುತನದ ಗುಣಗಳು ಇನ್ನೊಂದು ಹೆಣ್ಣುತನದ ಗುಣಗಳಿರ್ಬೋದು ಗಂಡು ಹೆಣ್ಣುತನದ ಎರಡೂ ಗುಣಗಳಿರ್ಬೋದು ಗಂಡುತನ ಹೆಣ್ಣುತನದ ಎರಡು ಗುಣಗಳಿಲ್ಲದಿರುವುದು ಗುಣಗಳಿರುವುದು ನೋಡಿ ಕ್ವೆಶನ್ ಸರಿಯಾಗಿ ಓದ್ಕೋಬೇಕು ಲಿಂಗತ್ವ ಪರಿಕಲ್ಪನೆಯಲ್ಲಿ ಸಮಕ್ಷಿ ಮ ಸಮಕ್ಷಮಿಸಬಹುದಾದಂತಹ ಸಮಕ್ಷೇಮಿಸಬಹುದಾದಂತಹ ನಾವೊಂದು ನೋಡ್ಬೋದಾದಂಥ ಅಂಶಗಳು ಗಂಡುತನ ಹೆಣ್ಣುತನದ ಎರಡೂ ಗುಣಗಳನ್ನು ನೋಡ್ಬೋದು ಉಭಯ ಲಿಂಗಗಳಲ್ಲಿ ಒಂದು ಮಗು ಗಂಡು ಮಗು ಕೆಲವೊಂದು ಬಾರಿ ಹೆಣ್ಣು ಮಗುವಿನಂತಹ ಬಿಹೇವಿಯರ್ಸನ್ನು ಇರುತ್ತೆ ಅಂತ ಹಾಗೆ ಗಂಡು ಹೆಣ್ಣು ಮಗು ಒಂದೊಂದು ಬಾರಿ ಏನಾಗುತ್ತೆ ಗಂಡು ಮಗುವಿನಂತಹ ಬಿರ್ಸನ್ನು ಹೊಂದಿರುತ್ತೆ ಅಂತ ಗಂಡುತನ ಹೆಣ್ಣುತನದ ಎರಡೂ ಗುಣಗಳನ್ನು ಈ ಮಗು ಹೊಂದಿರ್ಬೋದು ಅಥವಾ ಜೆಂಡರ್ ಮೇಲೆ ಆಗಿರ್ಬೋದು ಹಾಗಾಗಿ ಮೇಜರಾಗಿ ನಾವು ಅದೇ ಆನ್ಸರ್ ಆಗಿರುತ್ತೆ ಎಸ್ ಹತ್ತನೇ ಪ್ರಶ್ನೆ ಅಂತರ್ಶಾಲಾ ಚರ್ಚಾ ಸ್ಪರ್ಧಾರ್ಥಿಗಾಗಿ ಒಂದು ಡಿಸ್ಕಷನ್ಗೆ ಸಂಬಂಧಿಸಿದಂತೆ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುವ ಒಂದು ನಿರ್ದಿಷ್ಟ ಶಾಲೆಯ ಬಾಲಕಿಗೆ ಅಥವಾ ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಇದು ಪ್ರತಿಬಿಂಬಿಸುವುದು ನೋಡಿ ಒಂದು ನಿರ್ದಿಷ್ಟ ಶಾಲೆಯ ಬಾಲಕರಷ್ಟೇ ಒಂದು ಸ್ಪೆಸಿಫಿಕ್ ಸ್ಕೂಲ್ನ ಒಂದು ಗರ್ಲ್ಸಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದನ್ನು ಲಿಂಗ ಸಮಾನತೆ ಅನ್ನೋದಕ್ಕೆ ಬರಲ್ಲ ಅಥವಾ ಲಿಂಗ ಗುರುತಿಸುವಿಕೆ ಅನ್ನೋದಕ್ಕೆ ಬರೋಲ್ಲ ಲಿಂಗ ತಾರತಮ್ಯ ಅಂತ ಬರುತ್ತೆ ಬಟ್ ಲಿಂಗ ತಾರತಮ್ಯ ಅಂತಿಲ್ಲ ಲಿಂಗ ಪಕ್ಷಪಾತ ಅಂತ ಇದೆ ಹಾಗಾಗಿ ಥರ್ಡ್ ಒನ್ ಆನ್ಸರ್ ಆಗುತ್ತೆ ಲಿಂಗ ಪಕ್ಷಪಾತ ಅಂತಿದೆ ಥರ್ಡ್ ಒನ್ ಆನ್ಸರ್ ಆಗುತ್ತೆ ನೀವು ವೆರಿ ಸಿಂಪಲ್ ನೀವು ಸೈಕಾಲಜಿಯನ್ನು ಓದಿ ಸೈಕಾಲಜಿಯ ಒಂದು ಸಿದ್ಧಾಂತಗಳೇನಿದೆ ನಿಯಮಗಳೇನಿದೆ ಮತ್ತು ಅದರ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ಸ್ ಏನಿದೆ ಅದರ ಬೇಸ್ ಮೇಲೆ ಟೀಚರ್ಸ್ ಸ್ಟೂಡೆಂಟ್ ಸ್ಕೂಲನ್ನು ಪೇರೆಂಟ್ಸನ್ನು ಅರ್ಥೈಸಿಕೊಂಡು ನೀವು ಕ್ವಶನ್ ಆನ್ಸರ್ ಮಾಡಬೇಕು ಕೆಲವರು ಸಿಡುಕು ಸ್ವಭಾವದವರಾಗಿರುತ್ತಾರೆ ಕೆಲವರು ಸಿಟ್ಟು ಮಾಡ್ತಾರೆ ಹಾಗೆ ಇನ್ನೂ ಕೆಲವರು ಸ್ವಾಭಾವಿಕವಾಗಿ ಕೂಲಾಗಿ ಶಾಂತ ಸ್ವಭಾವದರಾಗಿರುತ್ತಾರೆ ಇಲ್ಲಿ ಗಮನಿಸಬಹುದಾದ ಭೇದ ಏನು ಡಿಫ್ರೆನ್ಸು ಅಂತ ಒಂದು ಸಾಮಾಜಿಕ ಬೌದ್ಧಿಕ ವ್ಯಕ್ತಿತ್ವ ಮತ್ತು ಸಂಯೋಗಾತ್ಮಕ ನೋಡಿ ಒಂದು ಸೋಷಿಯಲ್ ಕೇಳಿದರೆ ಒಂದು ಕಾಗ್ನೆಟಿವ್ ಅಥವಾ ನಿಮಗೆ ವಿಶೇಷವಾಗಿ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಪರ್ಸ್ನಾಲಿಟಿಗೆ ಸಂಬಂಧಿಸಿದಂತೆ ಎಮೋಷನಲ್ಲಿಗೆ ಸಂಬಂಧಿಸಿದಂತೆ ಸಂವೇಗಾತ್ಮಕ ನೋಡಿ ನಮಗೆ ಎಮೋಷನಲ್ ಅಂತಕ್ಕಂಥದ್ದನ್ನು ಕಂಟ್ರೋಲ್ ಮಾಡಿದ್ರೆ ಹಾಗೋಯ್ತು ಒಬ್ಬ ವ್ಯಕ್ತಿ ಒಂದು ಘಟನೆ ಆದಾಗ ಆ ವ್ಯಕ್ತಿ ಅದನ್ನು ಹೇಗೆ ವ್ಯಕ್ತಪಡಿಸ್ತಾನೆ ಕೆಲವರು ಕೇಕೆ ಹೊಡಿತಾರೆ ಕೆಲವರು ಮನಸ್ಸಲ್ಲಿ ಇಟ್ಕೊಳ್ತಾರೆ ಅದು ಅವರ ಸಂವೇಗ ಎಮೋಷನಲ್ ಅದನ್ನೇ ಹೇಗೆ ಅವರು ಕಂಟ್ರೋಲ್ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಹಾಗಾಗಿ ಫೋರ್ತ್ ಒನ್ ಆನ್ಸರ್ ಆಗಿರುತ್ತೆ ಸಂವೇಗಾತ್ಮಕ ಎಮೋಷನಲ್ ಎಸ್ ನೆಕ್ಸ್ಟು ಲಿಂಗ ತಾರತಮ್ಯದ ವಿರುದ್ಧ ಪರಿಭಾಷೆ ಅಂತ ಕೊಟ್ಟಿದ್ದಾನೆ ಲಿಂಗ ತಾರತಮ್ಯದ ವಿರುದ್ಧ ಪರಿಭಾಷೆ ಯಾಕೆಂದರೆ ಒಂದು ಏರಿಯಾದ ಮೇಲೆ ಕ್ವಶನ್ಸ್ ಕೇಳುವಾಗ ನೀವು ಇದುವರೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ ಎರಡು ಇಪ್ಪತ್ತರ ಎರಡರವರೆಗೂ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಯೂಟ್ಯೂಬ್ ಚಾನಲಲ್ಲಿ ನಾನು ಬಿಡ್ತಾ ಇದ್ದೀನಿ ನೀವು ಅದನ್ನು ಒಂದು ಸಾರಿ ನೋಡ್ಕೋಬೇಕು ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಸಹ ಸ್ಟಡಿ ಮಾಡಬೇಕು ಲಿಂಗ ಪಕ್ಷಪಾತ ಲಿಂಗ ಅಸಮಾನತೆ ಲಿಂಗ ಸಮಾನತೆ ಲಿಂಗ ಅಂಧತ್ವ ಅಂತಕ್ಕಂಥದ್ದು ಲಿಂಗ ತಾರತಮ್ಯದ ವಿರುದ್ಧ ಭಾಷೆ ಲಿಂಗ ತಾರತಮ್ಯಕ್ಕೆ ವಿರುದ್ಧವಾದಂಥದ್ದು ಯಾವುದು ಅಂದರೆ ಲಿಂಗ ಸಮಾನತೆ ಲಿಂಗ ಪಕ್ಷಪಾತಕ್ಕೆ ಲಿಂಗ ತಾರತಮ್ಯಕ್ಕೆ ವಿರುದ್ಧವಾದದ್ದು ಯಾವುದು ಅಂದರೆ ಲಿಂಗ ಸಮಾನತೆ ಅಂತ ಡೈರೆಕ್ಟ್ ಆನ್ಸರ್ ನೀವು ಮಾಡ್ಬೋದು ಸ್ನೇಹಿತರೆ ಡೈರೆಕ್ಟ್ ಆನ್ಸರನ್ನು ನೀವು ಮಾಡ್ಬೋದು ಎಸ್ ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲಗಳು ಅಂಕ ಗಳಿಸಲು ಸುಲಭ ವಿದ್ಯಾರ್ಥಿಗಳು ಉತ್ತರವನ್ನು ಊಹಿಸಬಹುದು ಕಲಿತ ಅಡೆತಡೆಗಳನ್ನು ಶಿಕ್ಷಕರು ನಿರ್ವಹಿಸಬಹುದು ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು ನೋಡಿ ಪ್ರಬಂಧ ಅಂದರೆ ಈ ಎಸ್ ಎ ಮಾದರಿಯ ಅಂತ ಕರಿತೀವಿ ಅಥವಾ ಮಾಡೆಲ್ ಅಂತ ಕರಿತೀವಿ ಈ ಎ ಮಾದರಿಯ ಪ್ರಶ್ನೆಗಳನ್ನು ಲಾಂಗ್ ಇಲ್ಲಿ ಏಕೆಂದರೆ ಎಮ್ ಸಿ ಕ್ಯೂಸ್ ಇರೋಲ್ಲ ಇಲ್ಲಿ ಎಮ್ ಸಿ ಕ್ಯೂಸ್ ಇರಲ್ಲ ಮಲ್ಟಿಪಲ್ ಚಾಯ್ಸ್ ಇರಲ್ಲ ಹಾಗಾಗಿ ಅಂಗಗಳಿಸುವುದು ಸುಲಭ ಸುಲಭ ಇಲ್ಲ ಟಫ್ ಇರುತ್ತೆ ಏಕೆಂದರೆ ಇಲ್ಲಿ ಟೆನ್ ಮಾರ್ಸ್ ಟ್ವೆಂಟಿ ಮಾರ್ಕ್ಸು ಕೆ ಎಸ್ ಎಕ್ಸಾಮ್ಗಳೆಲ್ಲ ಒನ್ ಟ್ವೆಂಟಿ ಫೈವ್ವರೆಗೂ ಇರುತ್ತೆ ಸೆ ವಿದ್ಯಾರ್ಥಿಗಳು ಉತ್ತರವನ್ನು ಊಹಿಸಬೋದು ಸಾಧ್ಯ ಅಲ್ಲ ಅದನ್ನು ನಾವು ಚಾಪ್ಟರ್ ವೈಸಲ್ಲೇ ಮಾಡ್ತಾ ಹೋಗ್ಬೇಕಾಗತ್ತೆ ಪಾಯಿಂಟ್ಸ್ಗಳನ್ನ ಬರೀಬೇಕಾಗತ್ತೆ ಫಸ್ಟ್ ಇಂಟ್ರೊಡಕ್ಷನಿಂದ ಬಾಡಿ ಡೆವಲಪ್ಮೆಂಟ್ಸಿಂದ ಲಾಸ್ಟ್ ಅಂದರೆ ಕನ್ಕ್ಲೂಷನ್ ಸಮ ಅಂದರೆ ನೀವು ಕೊನೆ ಕನ್ಕ್ಲೂಷನ್ ಏನು ಬರೀತೀರ ಉಪಸಮಾರವನ್ನು ಅಲ್ಲಿವರೆಗೂ ಸಹ ವ್ಯವಸ್ಥಿತವಾಗಿ ಬರೀಬೇಕು ಕಲಿಕಾ ಅಡೆತಡೆಗಳನ್ನು ಶಿಕ್ಷಕರು ನಿರಾಯಿಸೋ ನಿವಾಯಿಸಬಹುದು ಆರ್ಡ್ರಾಗ ಏನಾದರೂ ಬರೆಯೋಕ್ಕಾಗುತ್ತೋ ಆಗಲ್ವ ಆದರೆ ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು ಒಂದು ಒಂದು ಎಸ್ಸೆಯನ್ನು ಬರೆಯುವಾಗ ಒಂದು ಯಾವುದೋ ನೀವು ಪಾಪ್ಯುಲೇಷನ್ ಜನರೇಷನ್ ಬಗ್ಗೆ ಅಥವಾ ಸೆನ್ಸಸ್ ಬಗ್ಗೆ ಟೈಗರ್ ಸೆನ್ಸಸ್ ಬಗ್ಗೆ ಬರೀತೀರಾ ನೀವು ಲಯನ್ ಟೆನ್ಸ್ ಅಥವಾ ಎಲಿಫೆಂಟ್ ಸೆನ್ಸಸ್ ಬಗ್ಗೆ ಬರೀತೀರಾ ಅಂಕೆ ಸಂಖ್ಯೆಗಳನ್ನು ಸ್ಟೇಟ್ ವೈಸು ನೇಷನ್ ವೈಸು ಹೈಯೆಸ್ಟ್ ಲೋಯೆಸ್ಟನ್ನು ಬರೆಯುವಾಗ ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡುವುದೇ ಎಸ್ಸೆ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಕೊಡ್ಬೋದು ಈಗೇನು ನಿಮಗೆ ಸೈಬರ್ ಕ್ರೈಮ್ ಬಗ್ಗೆ ಕೊಡ್ಬೋದು ಮತ್ತು ಈಗ ವುಮೆನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣದ ಬಗ್ಗೆ ಕೊಡ್ಬೋದು ಅಥವಾ ಪ್ರೆಸೆಂಟ್ ಈಗ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೊಡ್ಬೋದು ಇದೆಲ್ಲ ಬರೆಯೋದು ಕ್ಲಿಷ್ಟಕರವಾದಂಥ ವಿಷಯವೇ ಆಗಿರುತ್ತೆ ಆನ್ಸರ್ ನೋಡೋಣ ಅದೇ ಸರಿಯಾಗಿದೆ ಒಂದು ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕಲಿಕೆಯನ್ನು ಮಾಪಿಸಲು ಬಳಸುವ ಸೂಕ್ತ ಸಾಧನ ಕಲಿಕೆ ಅಂದರೆ ಗೊತ್ತಿದೆ ನಮಗೆ ಅಭ್ಯಾಸದ ಮೂಲಕ ನಮ್ಮ ವರ್ತನೆಯಲ್ಲಾಗುವ ಬದಲಾವಣೆಯನ್ನು ಲರ್ನಿಂಗ್ ಅಂತ ಕರಿತೀವಿ ನೋಡಿ ನಾವು ಸೈಕಲನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಅದನ್ನು ಹೊಡೆಯೋದು ಕಲಿತೀವಿ ಫಾಸ್ಟಾಗಿ ಹೊಲಿತೀವಿ ಮತ್ತು ಏನು ಇಬ್ಬರು ಮೂರನ್ನು ಕೂರ್ ಕೂರಿಸ್ಕೊಂಡೆಲ್ಲ ಹೊಡಿತೀವಿ ಈ ರೀತಿ ಇರ್ತದೆ ನೋಡಿ ತರಗತಿ ಚರ್ಚೆ ಮಧ್ಯಂತರ ಪರೀಕ್ಷೆ ಮತ್ತು ಪೋರ್ಟ್ ಪೋಲಿಯೋ ಅಂತಕ್ಕಂಥದ್ದು ಘಟಕ ಪರೀಕ್ಷೆ ಒಂದು ಶಾಲೆಯ ವಿದ್ಯಾರ್ಥಿ ಕಲಿಕೆಯನ್ನು ಮಾಪಿಸಲು ಅಂದರೆ ಕಲಿಕೆಯನ್ನು ಮಾಪಿಸಲು ಕಲಿಕೆಗೆ ನಾನು ಹೇಳಿದ ಉದಾಹರಣೆ ಅದು ಬಳಸುವ ಸೂಕ್ತ ಸಾಧನ ತರಗತಿಯಲ್ಲಿ ಚರ್ಚೆ ಮಾಡಿದ್ರೆ ಅವ್ನಿಗೆ ಅಷ್ಟೇ ನೆನಪಿರ್ಬೋದು ಹೋಗ್ಬೋದು ಹಾಗೆ ಪೋರ್ಟ್ ಪೋಲಿಯೋ ಅಂತಕ್ಕಂಥದ್ದು ಘಟಕ ಪರೀಕ್ಷೆ ಯೂನಿಟ್ವೈಸ್ ಮಾಡ್ಬೋದು ಆದರೆ ನಿಮಗೆ ಮಿಟರ್ನ್ ಎಕ್ಸಾಮ್ ಅಂತ ಒಂದಿರುತ್ತಲ್ಲ ಮಧ್ಯಂತರ ಪರೀಕ್ಷೆಗೆ ಆಧಾರವಾಗಿಟ್ಕೊಂಡು ಈ ಆಬ್ಜೆಕ್ಟಿವ್ಸನ್ನು ಕೇಳಿದಾನೆ ಅದು ರೈಟ್ ಆನ್ಸರ್ ಎಸ್ ಸ್ನೇಹಿತರೆ ಹಾಗಾದರೆ ನಾವು ವಿಶೇಷವಾಗಿ ಹದಿನೈದನೇ ಪ್ರಶ್ನೆ ಹೀಗಿದೆ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನ ವಿಧ ಮೌಲ್ಯಮಾಪನ ವಿಧ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಸೆಲ್ಫ್ ಕಾರ್ಯಕ್ಷಮವನ್ನು ಪ್ರತಿಬಿಂಬಿಸುವ ನಾವೇ ಅದನ್ನು ಅವರಿಗೆ ಬಿಂಬ ಆಗ್ತಕ್ಕಂತಹ ಒಂದು ಮೌಲ್ಯಮಾಪನ ಮೌಲ್ಯಮಾಪನವಿದ ರಸಪ್ರಶ್ನೆ ಸ್ವಯಂ ಮೌಲ್ಯಮಾಪನ ಸಮವಯಸ್ಕರ ಮೌಲ್ಯಮಾಪನ ಘಟಕ ಪರೀಕ್ಷೆ ಯೂನಿಟ್ ಟೆಸ್ಟ್ ಕೇಳಿದ್ದಾನೆ ಅಡಾಲ್ಟ್ ಇವ್ಯಾಲ್ಯೂಯೇಷನ್ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮತ್ತು ಕ್ವಿಜ್ ರಸಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಕೇಳ್ತಾ ಹೋಗಿದ್ದಾನೆ ಎಸ್ ಹಾಗಾದರೆ ವಿದ್ಯಾರ್ಥಿಯು ತಮ್ಮ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನ ವಿಧ ಸ್ವಯಂ ಮೌಲ್ಯಮಾಪನ ಸೆಲ್ಫ್ ಇವ್ಯಾಲ್ಯೂಯೇಷನ್ ಸ್ನೇಹಿತರೆ ನೀವು ಡೈರೆಕ್ಟ್ ನೀವೇನು ಮಾಡಬೇಕು ಅಂದರೆ ಕೆಲವು ಮೌಲ್ಯಾಂಕನ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಕಂಟಿನ್ಯೂ ಒಂದು ಇವ್ಯಾಲ್ಯುವೇಷನ್ ಏನಿದೆ ಕಾಂಪ್ರೇಷನ್ ಇವ್ಯಾಲ್ಯೂಯೇಷನ್ ಇರ್ಬೋದು ಕೆಲವು ಟೆಸ್ಟ್ಗಳ ಬಗ್ಗೆ ನಾ ಹೇಳಿದ್ದ ಸಿಲಬಸ್ ಹೇಳುವಾಗ ಅದನ್ನು ಸಹ ನೀವು ವರ್ಕ್ ಮಾಡ್ತಾ ಹೋಗ್ಬೋದು ನೋಡಿ ವಿಶ್ವಾಸನೀಯ ಅಂದರೆ ಸತ್ಯಕ್ಕೆ ಹತ್ತಿರವಾಗಿರುವ ವಿಶ್ವಾಸನೀಯ ಅಥವಾ ವಸ್ತುನಿಷ್ಠವಾಗಿರುವ ವ್ಯಕ್ತಿನಿಷ್ಠ ಅಲ್ಲ ವಸ್ತುನಿಷ್ಠ ಆಬ್ಜೆಕ್ಟಿವಿಟಿ ಅಲ್ಲ ಸಬ್ಜೆಕ್ಟಿವಿಟಿ ವಸ್ತುನಿಷ್ಠ ಅಂದರೆ ನಿಮಗೆ ಆಬ್ಜೆಕ್ಟಿವಿಟಿ ಅಂತ ಸಾರಿ ಆಬ್ಜೆಕ್ಟಿವಿಟಿ ಅಂದರೆ ವಸ್ತುನಿಷ್ಠ ಸಬ್ಜೆಕ್ಟಿವಿಟಿ ಅಂದರೆ ವ್ಯಕ್ತಿನಿಷ್ಠ ವಿಶ್ವಾಸನೀಯ ಅಂದರೆ ಸತ್ಯಕ್ಕೆ ಅರ್ಹವಾಗಿರ್ತಕ್ಕಂಥ ಹತ್ತಿರವಾಗಿರ್ತಕ್ಕಂಥ ಗುರುತಿಸಲು ಕಷ್ಟ ಅಂದರೆ ಕಷ್ಟವಾಗುವ ಪ್ರಶ್ನಾವಿದ ಬಹು ಆಯ್ಕೆ ಪ್ರಶ್ನೆಗಳು ಅನಿರ್ದೇಶಿತ ಪ್ರಬಂಧ ಉತ್ತರ ರಚನಾತ್ಮಕ ಪ್ರಬಂಧ ಓಕೆ ಅಂದರೆ ಎಮ್ ಸಿ ಕ್ಯೂ ಇರೋದೇ ವಸ್ತುನಿಷ್ಠವಾಗಿ ಇದೊಂದು ಆನ್ಸರ್ ಅಲ್ಲ ವಿಶ್ವಸನೀಯವಾಗಿರುತ್ತೆ ಒಂದು ಡೈರೆಕ್ಟ್ ಕ್ವಶನ್ಸ್ ಕೇಳಿತಾರೆ ವಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಂತ ಅದು ಡೆಲ್ಲಿ ಅಂತ ಆಗ್ತಿಲ್ಲ ಲಘು ಉತ್ತರ ಆಗಿರ್ಬೋದು ಅದು ಏನೇ ಆಗಿರ್ಬೋದು ಹ್ಞೂ ಲಘು ಉತ್ತರಕ್ಕೂ ನಾವು ಸಣ್ಣ ಒನ್ ವರ್ಡ್ಸ್ ಕ್ವಶನ್ಸು ಸರಿಯಾಗಿ ಬರೀತೇವೆ ರಚನಾತ್ಮಕ ಅಂದರೆ ಸ್ಕ್ವಯರ್ ಕ್ಯೂಬ್ಸ್ ಮತ್ತು ಪ್ರಬಂಧಗಳು ಪ್ರಮೇಯ ಇವೆಲ್ಲ ಪ್ರಮೇಯಗಳನ್ನು ಬರೆದು ನಾವು ರೆಡಿ ಮಾಡ್ತಾ ಹೋಗ್ತೇವೆ ಅನಿರ್ದೇಶಿತ ಪ್ರಬಂಧ ಅದಕ್ಕೆ ಒಂದು ನಿರ್ದಿಷ್ಟ ಗುರಿ ಇಲ್ಲದೇ ಇರತಕ್ಕಂತಹ ಪ್ರಶ್ನೆಗೇನಾದರೂ ನಾವು ಬರೆಯೋಕ್ಕೋದ್ರೆ ಅದು ವಿಶ್ವಾಸನೀಯತೆಯನ್ನು ಗುರುತಿಸಲು ಕಷ್ಟಕರವಾಗುವ ಪ್ರಶ್ನೆ ಆಗಿರುತ್ತೆ ಅದಕ್ಕೆ ಸರಿಯಾದ ಗುರಿ ಉದ್ದೇಶ ಇರೋದಿಲ್ಲ ನೆಕ್ಸ್ಟ್ ಕಾರ್ಯಕ್ರಮ ಆಧಾರಿತ ಪ್ರೋಗ್ರಾಮ್ ಪ್ರೋಗ್ರೆಸ್ ಕಾರ್ಯಕ್ರಮ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಅಂತ ಕೇಳಿದರೆ ಇದನ್ನು ಪರಿಣಾಮಕಾರಿಯಾಗಿ ಪೇಪರ್ ಪೆನ್ಸಿಲ್ ಪರೀಕ್ಷೆಯ ಮೂಲಕ ಮೌಲ್ಯೀಕರಿಸಬಹುದು ಇದನ್ನು ಉನ್ನತ ಮಟ್ಟದ ತರಗತಿಯಲ್ಲಿ ಕಾರ್ಯಗಳಿಸಬಹುದು ಇದು ಪ್ರಕ್ರಿಯೆ ಮತ್ತು ಉನ್ನತದ ಬಗ್ಗೆ ಉಳಿಸುವ ಒದಗಿಸಬಹುದು ಇದನ್ನು ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಬಹುದು ನೋಡಿ ವಿಶೇಷವಾಗಿ ಇದನ್ನು ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯದ ಒಂದು ಬಳಕೆಗಾಗಿ ಇದನ್ನು ಮಾಡ್ತಾ ಹೋಗ್ಬೋದು ವಿದ್ಯಾರ್ಥಿ ಒಂದು ಕೌಶಲ್ಯ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಸಹ ನಾವಿಲ್ಲಿ ವರ್ಕ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ಎಸ್ ಹಾಗಾದರೆ ನಾವು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಶಿಕ್ಷಕರು ಹೂವಿನ ರಚನೆ ಕಾರ್ಯನಿರ್ವಹಣೆಯನ್ನು ಅನುಕೂಲಿಸಲು ದಾಸವಾಳ ಹೂವನ್ನು ಬಳಸುತ್ತಾರೆ ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆ ಯಾರು ಡಿ ಎಡ್ ಬಿ ಎಡ್ ಅಲ್ಲಿ ಈಗ ನಿಮಗೆ ಸಬ್ಜೆಕ್ಟ್ಗಳು ಸೈಕಾಲಜಿ ಆಚೆ ನೀವು ಕ್ಲಾಸ್ ರೂಮಲ್ಲಿ ಇರತಕ್ಕಂತಹ ಕೆಲವು ವರ್ಕ್ ಚೆನ್ನಾಗಿ ಓದಿರ್ತೀರ ಅದ್ರ ಮೇಲೆ ವಿಶೇಷವಾಗಿ ನೋಡ್ತಾ ಹೋಗ್ಬೋದು ದೃಶ್ಯ ವಸ್ತು ಬೋಧನೆ ವಿ ಸಿಗೆ ಸಂಬಂಧಿಸಿದಂತೆ ಸ್ಪರ್ಶ ವಸ್ತು ಬೋಧನೆ ನೆಕ್ಸ್ಟ್ ಟಚ್ಚಿಗೆ ಸಂಬಂಧಿಸಿದಂತೆ ಪ್ರಾತ್ಯಕ್ಷಿಕ ಬೋಧನೆ ಎರಡು ಆಯಾಮದ ವಸ್ತು ಬೋಧನೆ ಅಂತ ಕೇಳಿದ್ದಾರೆ ಒಂದು ಹೂವನ್ನು ಅವನೇನು ಹೇಳ್ತೇನೆ ಅಂದರೆ ರಚನೆ ಕಾರ್ಯನಿರ್ವಹಣೆಯನ್ನು ಅನುಕೂಲಿಸುವ ದಾಸವಾಳ ಹೂವನ್ನು ಬಳಸುತ್ತಾರೆ ಇಲ್ಲಿ ಅಡಕವಾದ ಬೋಧನೆ ಅನುಕೂಲವಾಯಿತು ಯಾಕೆಂದರೆ ದಾಸವಾಳ ಹೂವು ದೃಶ್ಯ ನೋಡೋದ್ರ ಜೊತೆಗೆ ಏನಾಗುತ್ತೆ ಅದು ಸ್ಪರ್ಶ ಆಗುತ್ತೆ ಸ್ಪರ್ಶ ಬೋಧನೆಗೆ ಸಂಬಂಧಿಸಿದಂಥ ಅಂಶ ಅಂತ ನಾವು ಹೇಳ್ಬೋದು ಪ್ರಾತ್ಯಕ್ಷಿಕ ದೃಶ್ಯ ಎರಡಿದೆ ಆದರೆ ನಿಯರೆಸ್ಟ್ ಯಾವುದು ಅಂದರೆ ಸ್ಪರ್ಶ ಹಾಗೆ ಸ್ನೇಹಿತರೆ ತರಗತಿಯಲ್ಲಿ ಪ್ರಚಲಿತದಲ್ಲಿರುವ ಸಂವೇದನಾ ನ್ಯೂನತೆ ಎಮೋಷನಲ್ ಪ್ರಾಬ್ಲಮ್ ಸಂಯೋಧನಾ ನ್ಯೂನತೆ ವಿಧ ಸಂಜ್ಞಾತ್ಮಕ ನ್ಯೂನತೆ ಸಿಗ್ನಲ್ ಪ್ರಾಬ್ಲಮ್ಸ್ ಇರ್ಬೋದು ಮೂಳೆಗಳ ನ್ಯೂನತೆ ಕಲಿಕಾ ನ್ಯೂನತೆ ದೃಶ್ಯ ನ್ಯೂನತೆ ಅಂತಿದೆ ವಿವ್ ಇದೆ ಲರ್ನಿಂಗ್ ಪ್ರಾಬ್ಲಮ್ಸ್ ಅಥವಾ ನ್ಯೂನತೆಗಳಿದೆ ಮೂಳೆಗಳ ನ್ಯೂನತೆ ಇದೆ ಸಂಜ್ಞಾತ್ಮಕ ನ್ಯೂನತೆ ಇದೆ ತರಗತಿಯಲ್ಲಿ ಪ್ರಚಲಿತದಲ್ಲಿರುವ ಸಂವೇದನಾ ಮಗು ಹೊಳೋದಿರ್ಬೋದು ಅಥವಾ ಎಮೋಷನಲ್ ಆಗಿರ್ಬೋದು ಖುಷಿ ಇರ್ಬೋದು ಇದನ್ನು ನ್ಯೂನತೆ ವಿಧ ಅಂತಕ್ಕಂಥದ್ದು ಯಾವುದು ಅಂದರೆ ನಾವು ಇಲ್ಲಿ ದೃಶ್ಯ ನ್ಯೂನತೆ ಅಂತಕ್ಕಂಥದ್ದು ಕಾಣ್ಬೋದು ಸಂಜ್ಞಾತ್ಮಕ ಅಥವಾ ಪ್ರಚಲಿತದಲ್ಲಿ ದೃಶ್ಯ ನ್ಯೂನತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮಾತಾಡ್ತಾ ಹೋಗ್ಬೋದು ಸ್ನೇಹಿತರೆ ಎಸ್ ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ ಅಂತ ಕೇಳಿದ್ದಾನೆ ನಿಮಗೊಂದು ಫ್ಯಾಮಿಲಿ ಮನೆಯ ಮೊದಲ ಪಾಠಶಾಲೆ ಅಂತ ಕೇಳ್ತೀವಿ ಕುಟುಂಬದಲ್ಲಿ ಬೌದ್ಧಿಕ ದುರ್ಬಲತೆ ಕಲಿಕಾ ದುರ್ಬಲತೆ ಸಂಚಲನ ದುರ್ಬಲತೆ ಬಹು ದುರ್ಬಲತೆ ಅಂತ ನೋಡಿ ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧಗಳು ಹೇಗಿರುತ್ತೆ ಮನೆ ಆಧಾರಿತವಾದ ಶಿಕ್ಷಣ ಅಗತ್ಯವಿರುವ ಮಕ್ಕಳ ವಿಧ ಬೌದ್ಧಿಕ ದುರ್ಬಲತೆ ಕಲಿಕಾ ದುರ್ಬಲತೆ ಸಂಚಲ ಮನೆಯ ಮೊದಲ ಪಾಠಶಾಲೆಯಿಂದ ಕರೀತವೆ ಅವರಿಗೆ ಮಲ್ಟಿ ವರ್ಕ್ ಮಾಡುವಾಗ ಬಹು ದುರ್ಬಲತೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಅವರಿಗೆ ನಾವು ರೆಡಿ ಮಾಡೋದಕ್ಕೆ ಕಷ್ಟಕರ ಆಗ್ಬೋದು ಇದಕ್ಕೆ ಸರಿಯಾದ ಉತ್ತರ ಇದಾಗಿದೆ ಹಾಗೆ ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನು ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತದೆ ಈ ರೀತಿ ಅನುಕೂಲಕರಿಸುವ ಅವಶ್ಯಕತೆ ಮುಖ್ಯವಾಹಿ ಶಿಕ್ಷಣ ವಿಶೇಷ ಶಿಕ್ಷಣ ಸಮಗ್ರ ಶಿಕ್ಷಣ ಅಂತರ್ಗತ ಶಿಕ್ಷಣ ಏನು ಹೇಳಿದ ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನು ಹೆಚ್ಚುವರಿ ಜ್ಞಾನಕ್ಕಾಗಿ ಸಂಪನ್ಮೂಲ ಕೋಣೆಯಲ್ಲಿ ಮಾಡ್ತಕ್ಕಂಥದ್ದು ಅವನಿಗೆ ಎಲ್ಲ ಟೀಚಿಂಗ್ ಗೈಡ್ಸ್ ಮತ್ತು ಎಲ್ಲ ವಿಷಯಗಳು ಸಿಗೋ ರೀತಿಯಲ್ಲಿ ಒಂದು ಕಡೆ ಇರ್ತಕ್ಕಂಥದ್ದೇ ನಾವೇನಂತ ಕರಿತೀವಿ ಸಮಗ್ರ ಶಿಕ್ಷಣ ಅಂತ ಕರಿತೀವಿ ಏನಂತ ಕರಿತೀವಿ ಸಮಗ್ರ ಶಿಕ್ಷಣ ಅಂತ ಕರಿತೀವಿ ಇದು ಸರಿಯಾದ ಉತ್ತರ ಸ್ನೇಹಿತರೆ ಎಸ್ ಹಾಗಾದರೆ ಇದಾದ ಮೇಲೆ ಇದೊಂದು ಕರೆಂಟ್ ಅಫೇರ್ಸ್ ಲಾಸ್ಟಲ್ಲಿ ಕೇಳಿರೋ ಆ್ಯಕ್ಟ್ ಪ್ರಕಾರ ದುರ್ಬಲತೆ ಹೊಂದಿರುವ ವ್ಯಕ್ತಿಗಳ ಹಕ್ಕು ಕಾಯಿದೆ ಜಾರಿಗೆ ವರ್ಷ ಟೂ ತೌಸಂಡ್ ಸಿಕ್ಸ್ಟೀನ್ ನೋಡಿ ಈ ಥರದ್ದೇನಾದ್ರು ಮತ್ತೆ ಕ್ವೆಶನ್ಸ್ ರಿಪೀಟ್ ಆಗ್ಬೋದು ನೀವು ಇದನ್ನು ನೋಡ್ಕೋಬೇಕು ನೆಕ್ಸ್ಟ್ ಬ್ಲೂಮನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನು ಪರಿಗಣಿಸಿ ಬೆಂಜಮಿನ್ ಬ್ಲೂಮ್ನವರ ಏನು ಟೆಕ್ಸೋನಮಿ ಇದೆ ಆ ಟೆಕ್ಸೋನಮಿಯ ಪ್ರಕಾರ ಇವರಲ್ಲಿ ಆರು ವಿಶೇಷತೆಗಳಿದೆ ಸ್ಮರಿಸುವ ಗ್ರಹಿಸುವ ಮತ್ತು ಅನ್ವಯಿಸುವಂಥ ನೋಡಿ ಇಲ್ಲಿ ಒಂದು ಸ್ಮರಿಸುವ ಬಿಟ್ಟರೆ ಫಸ್ಟ್ ನಾಲೆಡ್ಜ್ ಬರೆಸ್ತೆ ಕಾಂಪ್ರಿಹಿನ್ಷನ್ ಬರುತ್ತೆ ಮತ್ತು ಅಪ್ಲಿಕೇಶನ್ ಬರುತ್ತೆ ಅದೇ ರೀತಿಯಾಗಿ ಈ ಅಂಶಗಳಿಗೆ ಸಂಬಂಧಿಸಿದಂತೆ ಇದು ಕಂಟಿನ್ಯೂ ಆದರೆ ವಿಶ್ಲೇಷಿಸು ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು ಅಂತ ಇದು ಲಾಸ್ಟಲ್ಲಿದೆ ಮೌಲ್ಯೀಕರಿಸು ಬಟ್ ರೈಟ್ ಆನ್ಸರ್ ವಿಶ್ಲೇಷಿಸು ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು ಅಂತ ಕೇಳಿರೋದು ಪ್ರಕಾರದ ಉನ್ನತ ಕ್ರಮಾಂಕಗಳು ಟೆಕ್ಸ್ಟ್ ಬುಕ್ಸಲ್ಲಿ ನೀವು ಕರೆಕ್ಟಾಗಿ ಓದಿರಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳದಾದ್ರೆ ಸಿಕ್ಸ್ ಟೆಕ್ಸ್ ಮೇಲೆ ಬರೋದು ನಾಲೆಡ್ಜ್ ಕಾಂಪ್ರಿಯೆನ್ಷನ್ ಅಪ್ಲಿಕೇಶನ್ ಅನಾಲಿಸಿಸ್ ಸಿಂಥಸಿಸ್ ಮತ್ತು ಇವ್ಯಾಲ್ಯುವೇಷನ್ ಈ ಅಂಶಗಳ ಬಗ್ಗೆ ನಿಮಗೆ ಗಮನ ಇರಬೇಕು ಮತ್ತೆ ಬೆಂಜಮಿನ್ ಬ್ಲೂ ಅವರ ಟೆಕ್ಸೋನೊಮಿ ಬಗ್ಗೆ ಕೇಳಬಹುದು ನೆಕ್ಸ್ಟ್ ಅದಾದಮೇಲೆ ಇಪ್ಪತ್ನಾಲ್ಕನೇ ಕ್ವಶನ್ಸು ಪಿಯಾಜಿ ಅವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆ ಕಾಗ್ನೆಟಿವ್ ಡೆವಲಪ್ಮೆಂಟ್ಸ್ ಏನಿದೆ ಪ್ರಕ್ರಿಯೆಗಳಲ್ಲಿ ಹೊಂದಾಣಿಕೆ ಮಾಡಬಹುದಾದ ಎರಡು ಮೂಲಭೂತ ಅಂಶಗಳು ಮಾಹಿತಿ ಸೂಚನೆ ಜ್ಞಾನ ತಿಳುವಳಿಕೆ ಅಭ್ಯಾಸ ಆಚರಣೆ ಸಮೀಕರಿಸುವ ಮತ್ತು ಮಾಡಿಕೊಳ್ಳೋಕೆ ಇದು ಫೋರ್ತ್ ಒನ್ ಆನ್ಸರ್ ಇದಕ್ಕೆ ಫೋರ್ತ್ ಒನ್ ಆನ್ಸರ್ ನೀವು ಓದಿರ್ತೀರ ಜೀನ್ ಪಿಯಾಜ್ ಅವರ ಒಂದು ಮುಖ್ಯ ಅಂಶಗಳು ಎಸ್ ಅದಾದಮೇಲೆ ಹೇಳಿಕೆ ಎ ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿವೆ ಒಂದು ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿದೆ ಎಂಬುದನ್ನು ಒಬ್ಬರು ಒಪ್ಪಿಕೊಂಡಾಗ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆ ನಡೆಯುತ್ತದೆ ಹಾಗೆ ಹೇಳಿಕೆ ಬಿ ವಿಮರ್ಶಾತ್ಮಕ ಚಿಂತನ ಬೆಳವಣಿಗೆಯು ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಕೊಂಡಾಗ ನಡೆಯುತ್ತದೆ ಇದು ವಿಶೇಷವಾಗಿ ನೋಡ್ಬೋದು ಎಸ್ ಹಾಗಾದರೆ ಇಲ್ಲಿ ನಮಗೆ ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಯನ್ನು ಬೆಂಬಲಿಸುತ್ತದೆ ಹೇಳಿಕೆ ಎ ಯು ಬಿ ಎ ಅನ್ನು ಬೆಂಬಲಿಸುತ್ತದೆ ಎರಡು ಹೇಳಿಕೆಗಳು ಸರಿಯಾಗಿದೆ ಎರಡು ಹೇಳಿಕೆಗಳು ತಪ್ಪಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗಿದ್ದಾರೆ ಹಾಗಾದರೆ ನಾವು ಇದಕ್ಕೆ ಕಾನ್ಸರ್ ನೋಡಿದ್ರೆ ಎರಡು ಹೇಳಿಕೆಗಳು ಸರಿಯಾಗಿದೆ ಆಲೋಚನಾ ಕ್ರಮಗಳಲ್ಲಿ ಗಂಭೀರ ಸಮಸ್ಯೆಗಳನ್ನು ಎಂಬುವನ್ನು ಒಬ್ಬರು ಒಪ್ಪಿಕೊಂಡಾಗ ವಿಮರ್ಶಾತ್ಮಕ ಚಿಂತನ ಬೆಳವಣಿಗೆ ನಡೆಯುತ್ತದೆ ಸರಿ ವಿಮರ್ಶಾತ್ಮಕ ಚಿಂತನ ಬೆಳವಣಿಗೆ ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಕೊಂಡಾಗ ನಡೆಯುತ್ತದೆ ಎಸ್ ವೆರಿ ಗುಡ್ ಯಾವುದೇ ಒಂದು ಕಾನ್ಸೆಪ್ಟನ್ನು ಕಂಟಿನ್ಯೂಟಿವ್ ಸ್ಟೇಟ್ಮೆಂಟ್ ಕ್ವಶನ್ಸನ್ನು ಕೇಳಿದ್ದಾರೆ ಇದು ಹೊಸದಾಗಿ ಈ ಥರ ಸ್ಟೇಟ್ಮೆಂಟ್ ಕ್ವಶನ್ಸು ಬರ್ಬೋದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಭಾವಿಸುವ ಈ ಒಂದು ಯುರಿಸ್ಟಿಕ್ ಕ್ರಮದ ಘಟಕಗಳ್ಯಾರು ಅಥವಾ ಘಟಕ ಘಟಕಾಂಶಗಳು ಯಾವುದು ಅಂತ ಕೇಳಿದನೆ ಇಲ್ಲಿ ಲಭ್ಯತೆ ಪ್ರಾತಿನಿಧ್ಯತೆ ಆಧಾರ ಹೊಂದಾಣಿಕೆ ಲಭ್ಯತೆ ನಿಗದಿತ ಚೌಕಟ್ಟು ಏರಿಕೆ ಮತ್ತು ಹೊಂದಾಣಿಕೆ ಹಾಗೆ ಲಭ್ಯತೆ ಹೋಲಿಕೆ ಮೌಲ್ಯಮಾಪನ ಮತ್ತು ಹೊಂದಾಣಿಕೆ ಲಭ್ಯತೆ ವಿನ್ಯಾಸ ನಿಗದಿತ ಚೌಕಟ್ಟು ಮತ್ತು ಹೊಂದಾಣಿಕೆ ಎಸ್ ಹಾಗಾದರೆ ಇಪ್ಪತ್ತಾರನೇ ಪ್ರಶ್ನೆಗೆ ಲಭ್ಯತೆ ಪ್ರಾತಿನಿಧ್ಯತೆ ಆಧಾರತ ಮತ್ತು ಹೊಂದಾಣಿಕೆ ಅಂತಕ್ಕಂಥದ್ದು ಫಸ್ಟ್ ಒನ್ ಆನ್ಸರ್ ಟೋಟಲ್ ಅವನು ಬೇಸ್ ಸೈಕಾಲಜಿ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾನೆ ಹಾಗೆ ಸಂಗಾಂಶ ಸಂಗಾಂಶದ ಅಡಿಯಲ್ಲಿ ಬರುವ ಪ್ರಕ್ರಿಯೆ ಒಂದು ನಿಮಗೆ ಸಿಗ್ನಲ್ ಲರ್ನಿಂಗ್ ಅಂತ ಓದಿರ್ತೀರ ಸಂಜ್ಞಾತ್ಮಕ ಕಲಿಕೆ ಅಂದರೆ ಸಿಗ್ನಲ್ ಲರ್ನಿಂಗ್ ಈ ಸಿಗ್ನಲ್ ಲರ್ನಿಂಗಿಗೆ ಸಂಬಂಧಿಸಿದಂತೆ ಪ್ರಾತ್ಯಕ್ಷ ಅನುಭವ ಇರ್ಬೋದು ಕರ್ಪ ಪರಿಕಲ್ಪನೆಯನ್ನು ರೂಪಿಸುವುದು ಹಾಗೆಯೇ ಹೊಂದಾಣಿಕೆ ಇರ್ಬೋದು ಸಮಸ್ಯೆ ಪರಿಹಾರ ಸಾಮರ್ಥ್ಯ ಇರ್ಬೋದು ನೋಡಿ ಇಲ್ಲಿ ಸಂಜ್ಞಾ ಅಂಶದ ಅಡಿಯಲ್ಲಿ ಬರಬಹುದಾದ ಪ್ರಕ್ರಿಯೆ ಇಲ್ಲಿ ಹೊಂದಾಣಿಕೆ ಅಂತಕ್ಕಂಥ ಅಂಶಗಳೇನಿದೆ ಅಡ್ಜಸ್ಟ್ಮೆಂಟ್ ಅಂತ ಏನು ಕರೀತೀರಾ ಈ ಅಡ್ಜಸ್ಟ್ಮೆಂಟಿಗೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳ್ತಾ ಹೋಗ್ಬೋದು ಎಸ್ ಹಾಗಾದರೆ ಇದಾದಮೇಲೆ ಮ್ಯಾಕ್ ಡೋಗಲ್ರವರ ಪ್ರಕಾರ ಸಹಜ ಪ್ರವೃತ್ತಿಯಾದ ಸ್ವಯಂ ಪ್ರತಿಷ್ಠೆಯ ಸಹಚರ್ಯ ಸಂವೇದನ ಅಥವಾ ಸಂವೇಗವನ್ನು ಹೊಂದಿರುವುದು ಸಕಾರಾತ್ಮಕ ಸ್ವಭಾವನೆ ನಕಾರಾತ್ಮಕ ಭಾವನೆ ಸೌಂದರ್ಯದ ಭಾವನೆ ಸೃಜನಾತ್ಮಕ ಭಾವನೆ ಕ್ರಿಯೇಟಿವಿಟಿ ಇರ್ಬೋದು ಬ್ಯೂಟಿಗೆ ಸಂಬಂಧಿಸಿದಂತೆ ನಕಾರಾತ್ಮಕ ನೆಗೆಟಿವ್ ಇರ್ಬೋದು ಇಲ್ಲಿ ಪಾಸಿಟಿವ್ ಸಕಾರಾತ್ಮಕ ಸ್ವಭಾವನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು ನೆಕ್ಸ್ಟ್ ಈ ಕೆಳಗಿನ ಅಂಶಗಳಲ್ಲಿ ದೈಹಿಕ ಅಗತ್ಯತೆ ಹೊಂದಿರುವ ಅಂಶ ನೋಡಿ ಫಿಸಿಕಲ್ ಆಗಿ ನಮಗೆ ಅಗತ್ಯವಾದಂಥದ್ದು ಯಾವುದು ಅಂತ ಪ್ರತಿಷ್ಠೆಯ ಅಗತ್ಯ ಫಿಸಿಕಲಿ ದೈಹಿಕವಾಗಿ ಇದೇನು ಬೇಕಾಗಲ್ಲ ಭದ್ರತೆ ಅಗತ್ಯ ಯಾವಾಗಲೂ ಬಾಡಿ ವಿಶೇಷವಾಗಿರುತ್ತೆ ಭದ್ರತೆ ಅದಕ್ಕೆ ಅದನ್ನೇ ಒದಗಿಸ್ಕೊಂಡಿರುತ್ತೆ ಪ್ರೀತಿ ವಾತ್ಸಲ್ಯ ಅದು ಭಾವನಾತ್ಮಕವಾಗಿರುತ್ತೆ ಇದು ಫಿಸಿಕಲ್ ಆಗಿರೋಲ್ಲ ಆದಾಗ ವಿಶ್ರಾಂತಿ ಬೇಕಾಗಿರೋದು ಫಿಸಿಕಲ್ ಡೆವಲಪ್ಮೆಂಟ್ಸಲ್ಲಿ ದೇಹಕ್ಕೆ ವಿಶ್ರಾಂತಿ ಬೇಕು ಹೆಚ್ಚು ದಣಿವಾದಾಗ ನಿಮಗೆ ವಿಶ್ರಾಂತಿ ಬೇಕಾಗುತ್ತೆ ಬಳಲಿಕೆಯಾದಾಗ ವಿಶ್ರಾಂತಿ ಅಗತ್ಯತೆ ನೆಕ್ಸ್ಟ್ ಅದಾದಮೇಲೆ ನಮಗೆ ವಿಶೇಷವಾಗಿ ಈ ಸಂಜ್ಞಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆ ಆಕಾರ ಕೊಡುವುದು ಕೂಡಿಸುವುದು ಊಹಿಸುವುದು ನರ್ತಿಸುವುದು ನೋಡಿ ಈ ರೀತಿಯಾದಂಥ ಈ ಸಂಜ್ಞಾತ್ಮಕ ಕಲಿಕೆಗೆ ಸಂಬಂಧಿಸಿದಂಥ ವಿಷಯಗಳನ್ನ ಊಹಿಸುವುದು ಅಂತ ಹೇಳಿದ್ದಾರೆ ಊಹಿಸುವುದು ಅಂತ ಹೇಳಿದರೆ ಎಸ್ ಡಿಯರ್ ಫ್ರೆಂಡ್ಸ್ ಇದು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ವಿಶೇಷವಾದಂತಹ ಪೇಪರಿಗೆ ಸಂಬಂಧಿಸಿದಂತೆ ನಾನು ಮಾತಾಡಿದೆ ಹಾಗೆ ನೀವು ಇದ್ರ ಬಗ್ಗೆ ವಿಶೇಷ ಮಾಹಿತಿಯನ್ನು ತಿಳ್ಕೊಬೋದು ಅದೇ ರೀತಿಯಾಗಿ ನೀವು ಟಿ ಇ ಟಿಯನ್ನು ಪಾಸ್ ಮಾಡೋದಕ್ಕೆ ಇದೊಂದು ಎಲಿಜಿಬಲ್ ಪೇಪರ್ ಟಿ ಇ ಟಿ ಪಾಸ್ ಮಾಡೋದಕ್ಕೆ ವಿಶೇಷವಾಗಿ ನೀವು ಈ ಪೇಪರನ್ನು ತೊಗೋಬೋದು ಇದನ್ನು ತೊಗೊಂಡು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಇದು ಅಡಿಪಾಯ ಆಗುತ್ತೆ ಸೈಕಾಲಜಿಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನೀವು ಪ್ಲೇಸ್ಟೋರ್ ಹೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ಮ್ಯಾಥ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಟೂನಲ್ಲಿ ನಿಮಗೆ ಚೈಲ್ಡ್ ಸೈಕಾಲಜಿ ಇಂಗ್ಲೀಷ್ ಮತ್ತು ಕನ್ನಡ ಸೋಷಿಯಲ್ ಸೈನ್ಸ್ ಎಲ್ಲ ವಿಷಯಗಳನ್ನು ಚಾಪ್ಟರ್ ವೈಸ್ ನೀಡಿದ್ದೇವೆ ಮತ್ತು ಅಷ್ಟು ಕ್ವಶನ್ ಪೇಪರ್ಗಳನ್ನು ಅನಾಲಿಸ್ ಮಾಡಿದ್ದೇವೆ ಇದನ್ನು ಪಡೆದುಕೊಂಡು ನೀವು ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಆಗಿದ್ದರೆ ಇತರರಿಗೂ ಪರಿಚಯಿಸಿ ಅಂತ ಹೇಳ್ತಾ ವಿಜಯ ವಿಜಯವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್